ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು RS TV. RS TV ಗೆ ಸ್ವಾಗತ. ಸ್ನೇಹಿತರೆ, March 8 ಅಂತಾರಾಷ್ಟ್ರೀಯ ಮಹಿಳಾ ದಿನ. ವಿಶ್ವದಾದ್ಯಂತ ಮಹಿಳೆಯರನ್ನು ಗೌರವಿಸಲು ಹಾಗೂ ಮಹಿಳಾ ಸಾಧಕಿಯರನ್ನು ನೆನೆಯುವಂತಹ ಸುದಿನ. ಹಾಗಾದರೆ March 8 ಅಂತಾರಾಷ್ಟ್ರೀಯ ಮಹಿಳಾ ದಿನ ಏಕೆ ಆಚರಣೆಗೆ ಬಂತು? ಯಾವಾಗಿನಿಂದ ಈ ಆಚರಣೆ ಬಂತು? ಪ್ರತಿಯೊಬ್ಬ ಮಹಿಳೆ ಮತ್ತು ಮಹಿಳೆಯರನ್ನು ಗೌರವಿಸುವ ಪ್ರತಿಯೊಬ್ಬರೂ ಈ ವಿಚಾರವನ್ನು ತಿಳಿದುಕೊಳ್ಳಲೇಬೇಕು. ಮಹಿಳೆ, ಸ್ತ್ರೀ, ನಾರಿ, ಇವಳು ಸಮಾಜದ ಶಕ್ತಿ, ಜಗತ್ತಿನ ಸೃಷ್ಟಿಕರ್ತೆ, ಕುಟುಂಬದ ಕಣ್ಣು. ಸಮಾಜ ಹಾಗೂ ರಾಷ್ಟ್ರ ನಿರ್ಮಾಣದಲ್ಲಿ ಮಹಿಳೆ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದ್ದಾಳೆ. ಹಿಂದಿನ ಕಾಲದಲ್ಲಿ ಸ್ತ್ರೀಯರನ್ನು ಕೇವಲ ಮನೆಯ ಒಳಗೆ ಇರಿಸಿ ಅವಳನ್ನು ಅಡಿಗೆ ಮನೆಗೆ ಮಾತ್ರ ಸೀಮಿತಗೊಳಿಸಲಾಗಿತ್ತು. ಅವಳೊಂದು ಭೋಗದ ವಸ್ತುವಾಗಿ, ಕೇವಲ ಮಕ್ಕಳನ್ನು ಹೆರುವ ಯಂತ್ರವನ್ನಾಗಿ ಮಾಡಿಕೊಳ್ಳಲಾಗಿತ್ತು. ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಮನೆಯಿಂದ ಹೊರಬಂದು ದುಡಿಯುತ್ತಿದ್ದರು. ಆದರೆ ಕಾಲ ಬದಲಾದಂತೆ ಹೆಣ್ಣಿನ ನಿಜಶಕ್ತಿ ತಿಳಿದು ಮಹಿಳೆಯರಿಗೆ ಪುರುಷರಷ್ಟೇ ಸಮಾನವಾದ ಸ್ಥಾನ ನೀಡಲಾಗಿದೆ. ಮಹಿಳೆ ಈಗ ತಾನು ಎಲ್ಲವನ್ನೂ ನಿಭಾಯಿಸಬಲ್ಲ ಎಂಬುದನ್ನು ತೋರಿಸಿಕೊಟ್ಟಿದ್ದಾಳೆ. ಗಡಿ ಕಾಯುವುದರಿಂದ ಹಿಡಿದು ಕುಟುಂಬದ ಪ್ರತಿಯೊಂದು ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಬಲ್ಲ ಶಕ್ತಿ, ತಾಳ್ಮೆ, ಧೈರ್ಯ, ಉತ್ಸಾಹ ಮಹಿಳೆಗಿದೆ. ಪುರುಷರ ಸಮಾನವಾಗಿ ನಿಂತಿರುವ ಮಹಿಳೆಯು ಅನೇಕ ಹುದ್ದೆಯನ್ನು ಸಹ ಸಂಭಾಳಿಸುತ್ತಿದ್ದಾಳೆ. ಇಷ್ಟರ ಮಧ್ಯೆಯೂ ತುಳಿತಕ್ಕೊಳಗಾಗಿರುವ, ಕೌಟುಂಬಿಕ ಜೀವನಕ್ಕೆ ಬಲಿಯಾಗುತ್ತಿರುವ ಅನೇಕ ಮಹಿಳೆಯರು ನಮ್ಮಲ್ಲಿದ್ದಾರೆ. ಅವರಿಗೆ ಧೈರ್ಯವನ್ನು ನೀಡಿ ಮಹಿಳೆಗೆ ತನ್ನ ಹಕ್ಕಿನ ಪರಿಚಯವನ್ನು ಮಾಡಿಸಿ ಆಕೆಯ ಸ್ವಾವಲಂಬಿಯನ್ನಾಗಿ ಮಾಡುವ ಉದ್ದೇಶದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸಲಾಗುತ್ತದೆ. ವಿಶ್ವ ಮಹಿಳಾ ದಿನವನ್ನು ಪ್ರತಿ ವರ್ಷ March 8 ವಿಶ್ವದೆಲ್ಲೆಡೆ ಆಚರಿಸಲಾಗುತ್ತದೆ. ಈ ದಿನದಂದು ಮಹಿಳೆಯರ ಆರ್ಥಿಕ, ರಾಜಕೀಯ ಮತ್ತು ಸಾಂಸ್ಕೃತಿಕ ಶೈಕ್ಷಣಿಕ ಸಾಧನೆಗಳನ್ನು ನೆನೆಯಲಾಗುತ್ತದೆ. ಇದಕ್ಕೆ ಕಾರಣ ಕ್ಲಾರಾ ಜೆಟ್ಕಿನ್. ಇವರು ಮಹಿಳೆಯ ಹಕ್ಕಿನ ಹೋರಾಟಗಾರಳು, ರೋಜಾ ಲಕ್ಸಂಬರ್ಗ್ನ ಸಮಾಜವಾದಿ ನಾಯಕಿ. ಸ್ನೇಹಿತರೆ, ಅದು 19th ಆರಂಭದ ಕಾಲ. ಎಲ್ಲೆಡೆ ಮಹಿಳೆಯರು ತಮ್ಮ ಹಕ್ಕುಗಳಿಗಾಗಿ ಹೋರಾಟವನ್ನು ಪ್ರಾರಂಭ ಮಾಡಿದ್ದರು. ಅಮೆರಿಕ ಸೇರಿದಂತೆ ಯುರೋಪ್ ರಾಷ್ಟ್ರಗಳಲ್ಲಿ ಮಹಿಳೆಯರು ತಮ್ಮ ಹಕ್ಕುಗಳಿಗಾಗಿ ಬೀದಿಗಿಳಿದಿದ್ದರು. ಇಂತಹ ಸಮಯದಲ್ಲಿ 1910 ಆಗಸ್ಟ್ನಲ್ಲಿ ಡೆನ್ಮಾರ್ಕಿನ ಕೂಪನ್ ಹೇಗನ್ನಲ್ಲಿ 2nd ಅಂತಾರಾಷ್ಟ್ರೀಯ ಸೋಷಿಯಲಿಸ್ಟ್ ಮಹಿಳಾ ಸಮ್ಮೇಳನ ನಡೆಯಿತು. ಅಲ್ಲಿನ ಕಾರ್ಮಿಕ ಪ್ರತಿನಿಧಿ ಸಭೆಯ ಸಭಾಂಗಣದಲ್ಲಿ 17 ದೇಶಗಳ ಪ್ರತಿನಿಧಿಗಳು ಸೇರಿದ್ದರು. ಅಮೆರಿಕದ ಹಲವಾರು ಕಾರ್ಮಿಕ ಸಂಘಟನೆಯ ನಾಯಕಿಯರು ಸಮೇತ ಅಲ್ಲಿಗೆ ಬಂದಿದ್ದರು. ಇವರ ಅಧ್ಯಕ್ಷೆಯಾಗಿದ್ದು ಕ್ಲಾರಾ ಜೆಟ್ಕಿನ್. ಈ ಸಮ್ಮೇಳನದಲ್ಲಿ ಚರ್ಚಿತವಾದ 2 ವಿಷಯಗಳೆಂದರೆ, 1, ಮಹಿಳೆಯರ ಸಾರ್ವತ್ರಿಕ ಮತದಾನದ ಹಕ್ಕು; ಮತ್ತೊಂದು, ಮಹಿಳೆಯರಿಗೆ ಹೆರಿಗೆ ಭತ್ತೆ ಮತ್ತು ಇತರೆ ಸೌಕರ್ಯ. ಕ್ಲಾರಾ ಜೆಟ್ಕಿನ್ ಈ ಸಮ್ಮೇಳನದಲ್ಲಿ March 8 ಮಹಿಳಾ ದಿನವನ್ನಾಗಿ ಆಚರಿಸಬೇಕೆಂದು 1911 ನಿರ್ಣಯವನ್ನು ಮಂಡಿಸಿದರು. ಇಲ್ಲಿ ನೆರೆದಿದ್ದ ವಿವಿಧ ದೇಶಗಳ ಪ್ರತಿನಿಧಿಗಳು ಸರ್ವಾನುಮತದಿಂದ ಒಪ್ಪಿದರು. ಹೀಗಾಗಿ 1911 ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಣೆ ಮಾಡಲಾಯಿತು. ಇದಾದ ನಂತರ ಮಹಿಳೆಯರ ಈ ಪ್ರಗತಿಯನ್ನು ಗುರುತಿಸಿ 1975 ವಿಶ್ವಸಂಸ್ಥೆಯು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸಲು ಪ್ರಾರಂಭಿಸಿತು. ಇದನ್ನು ಅಂತಾರಾಷ್ಟ್ರೀಯ ಮಹಿಳಾ ವರ್ಷ ಎಂದು ಸಮೇತ ಘೋಷಣೆ ಮಾಡಲಾಯಿತು. ಸ್ನೇಹಿತರೆ, ಇಷ್ಟು ವರ್ಷದ ಮಹಿಳಾ ಆಚರಣೆಯಲ್ಲಿ ಅತ್ಯಂತ ಪ್ರಮುಖವಾಗಿದ್ದು 2011 ಅಂತಾರಾಷ್ಟ್ರೀಯ ಮಹಿಳಾ ದಿನ. 2011 ಅಂತಾರಾಷ್ಟ್ರೀಯ ಮಹಿಳಾ ದಿನದ 100th ವಾರ್ಷಿಕೋತ್ಸವದ ನೆನಪಿಗಾಗಿ 100 ದೇಶಗಳಲ್ಲಿ ಅಮೆರಿಕದ ಆಗಿನ ಅಧ್ಯಕ್ಷರಾಗಿದ್ದ ಬರಾಕ್ ಒಬಾಮಾ March 2011 ಮಹಿಳಾ ಇತಿಹಾಸದ ತಿಂಗಳು ಎಂದು ಘೋಷಿಸಿದರು. ಇದಕ್ಕೆ ಕಾರಣ ಅಂತಾರಾಷ್ಟ್ರೀಯ ಮಹಿಳಾ ದಿನ ಆರಂಭವಾಗಿ 2011 ವರ್ಷಕ್ಕೆ 100 ಕಳೆದಿತ್ತು. ಅದೇ ವರ್ಷದಲ್ಲಿ 100 ನೆನಪಿಗಾಗಿ ಆಸ್ಟ್ರೇಲಿಯಾವು 20 ನಾಣ್ಯಗಳನ್ನು ಬಿಡುಗಡೆ ಮಾಡಿತ್ತು. ಇಷ್ಟೆಲ್ಲ ಇತಿಹಾಸ ಹೊಂದಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನವು 2022 ಸುಸ್ಥಿರ ನಾಳೆಗಾಗಿ ಇಂದು ಲಿಂಗ ಸಮಾನತೆ ಎಂಬ ಥೀಮ್ನಲ್ಲಿ ಮಹಿಳಾ ದಿನವನ್ನು ಆಚರಿಸಲಾಗುತ್ತದೆ.
ಸ್ನೇಹಿತರೆ, ಮಹಿಳಾ ದಿನಾಚರಣೆಯ ಬಣ್ಣಗಳು ನೇರಳೆ, ಹಸಿರು ಮತ್ತು ಬಿಳಿ. ನೇರಳೆಯು ನ್ಯಾಯ ಮತ್ತು ಘನತೆಯನ್ನು ಸಂಕೇತಿಸುತ್ತದೆ, ಹಸಿರು ಭರವಸೆಯ ಸಂಕೇತ ಮತ್ತು ಬಿಳಿ ಶುದ್ಧತೆಯ ಸಂಕೇತವಾಗಿದೆ. ಸ್ನೇಹಿತರೆ, ಭಾರತದಲ್ಲಿ ಪುರಾತನ ಕಾಲದಿಂದಲೂ ಸ್ತ್ರೀಯನ್ನು ದೇವತೆಯಂತೆ ಕಾಣುತ್ತೇವೆ. ಯತ್ರ ನಾರಿಯತ್ಸು ಪೂಜ್ಯಂತೆ ರಮಂತೆ ತತ್ರ ದೇವತಃ ಎಂಬಂತೆ, ಎಲ್ಲಿ ಸ್ತ್ರೀಯನ್ನು ಗೌರವಿಸಲಾಗುತ್ತದೆಯೋ ಅಲ್ಲಿ ದೇವತೆಗಳು ಸಂತುಷ್ಟರಾಗುತ್ತಾರೆ. ಇಷ್ಟೆಲ್ಲ ಹೆಣ್ಣಿಗೆ ಮಹತ್ವ ನೀಡುವ ಭಾರತ ದೇಶದಲ್ಲಿ ಈಗಲೂ ಸಮೇತ ಹೆಣ್ಣಿನ ಮೇಲಿನ ನಿರಂತರ ಕಿರುಕುಳ, ಅತ್ಯಾಚಾರ, ವರದಕ್ಷಿಣೆ ದೌರ್ಜನ್ಯ ಕಡಿಮೆಯಾಗಿಲ್ಲ. ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ಇದಕ್ಕೆಲ್ಲ ಅವಕಾಶ ನೀಡದೆ ಸ್ತ್ರೀಯನ್ನು ಸಮಾನವಾಗಿ ಗೌರವಿಸೋಣ. ಪ್ರಪಂಚದ ಎಲ್ಲ ನಾರಿಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನನ್ನು ಕ್ಲಿಕ್ ಮಾಡಿ.